ಸನ್ಮಾನ್ಯ ಅಧ್ಯಕ್ಷರೇ, ಐದು ಗ್ಯಾರಂಟಿಗಳನ್ನ ನಾವು ಜನಗಳಿಗೆ ಕೊಡ್ತೀರಿ, ನೀವು ನಮಗೆ ಮತ ಹಾಕಿ ನಮ್ಮನ್ನು ಗೆಲ್ಲಿಸಿ ಅಂತ ಹೇಳಿದ್ದು ಕಾಂಗ್ರೆಸ್. ಅದು ಎಷ್ಟು ಜನಗಳಿಗೆ ಒಂದು ರೀತಿ ಮರಳು ಮಾಡೋ ರೀತಿ, ಜನರಿಗೆ ಒಂದು ರೀತಿ ಆಮಿಷ ಕೊಡೋ ರೀತಿ. ನಮ್ಮ ಸರ್ಕಾರ ಬಂದಂತ 24 ಗಂಟೆಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಐದು ಗ್ಯಾರಂಟಿಗಳು ಅಂತ ಹೇಳಿದ್ರು. ಪ್ರಣಾಳಿಕೆಯನ್ನು ಹಾಗೆ ಕೊಟ್ರು ಕಾಂಗ್ರೆಸ್. ಇದುವೇ ಕಾಂಗ್ರೆಸ್ಸಿನ ಬದ್ಧತೆ ಅಂತ. ಇದು ಕಾಂಗ್ರೆಸ್ಸಿನ ಬದ್ಧತೆ. ಇದು ಏನ್ ಹೇಳಿದ್ರು, ಕಾಂಗ್ರೆಸ್ಸಿನ ಗ್ಯಾರಂಟಿ ಗೃಹಲಕ್ಷ್ಮಿ, ಕುಟುಂಬದ ಮಹಿಳೆಗೆ ಅಲ್ಲ, ಇದು ಏನೋ ಸರ್ಕಾರಿ ಬಸ್ಗಳಲ್ಲಿ ಗ್ಯಾರಂಟಿ 5, ಎಲ್ಲಾ ಮಹಿಳೆಯರಿಗೆ ಶಕ್ತಿ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಎಲ್ಲಾ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಅಂತ ಹೇಳಿದ್ರು. ಎಲ್ಲಾ ಬಸ್ಗಳಲ್ಲಿ ಅಂತ ಹೇಳಿದ್ರು. ಅವರು ಸರ್ಕಾರದ ಆದೇಶ ಹೊರಡಿಸಿದ್ದಾರೆ. ಐಷಾರಾಮಿ ಬಸ್ಗಳಾದ ರಾಜಹಂಸ, ನಾನ್ ಎಸಿ ಸ್ಲೀಪರ್ ಹಾಗೂ ವಜ್ರ, ವಾಯು ವಜ್ರ, ಐರಾವತ, ಐರಾವತ ಕ್ಲಬ್, ಐರಾವತ ಕ್ಲಾಸ್, ಅಂಬಾರಿ, ಈ ತರ ಬಸ್ಗಳಲ್ಲಿ ಈ ಯೋಜನೆ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ. ಕಂಡೀಷನ್ಸ್ ಮತ್ತೇನ್ ಹೇಳಿದ್ರು, ನೋ ಕಂಡೀಷನ್ ಅಂತ ಹೇಳಿದ್ರು. ಈಗೇನ್ ಹೇಳ್ತಾರೆ, ಕಂಡೀಷನ್ ಅಂತ ಹೇಳಿದ್ರು. ಅದಕ್ಕೆ ಕಂಡೀಷನ್ಗಳು ಹಾಕಿದ್ದಾರೆ ಇವರು. ಆ ಕಂಡೀಷನ್ಗಳು ಮೊದಲು ಅವರ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ, ಯಾವುದೇ ಕಂಡೀಷನ್ ಇರಲಿಲ್ಲ. ಈಗ ಒಂದೊಂದೇ ಕಂಡೀಷನ್ ಹಾಕಕ್ ಶುರು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ಅವ್ರು ಹೇಳಿರೋದು ಪತ್ರಿಕೆಯಲ್ಲಿ ಬಂದಿರೋದು ಹೇಳ್ತೀನಿ. ನನ್ನ ಹೆಂಡತಿಗೂ ಫ್ರೀ ಎಂದ ಸಿಎಂ ಆಯ್ತೀಗ, ನನ್ನ ಹೆಂಡತಿಗೂ ಫ್ರೀ ಎಂದಂತ ಸಿಎಂ ಕರೆಕ್ಟ್ ಅಲ್ಲಲ್ಲ. ಈಗ ಬಸ್ ಪ್ರಯಾಣ ನನ್ನ ಹೆಂಡತಿಗೂ ಫ್ರೀ. ಸಿದ್ದರಾಮಯ್ಯ ಚಟಾಕಿ ಹಾರಿಸಿದ ಪ್ರಸಂಗ ನಡೆಯಿತು. ಎಲ್ಲಾ ಮಹಿಳೆಯರಿಗೂ ಬಸ್ ಉಚಿತ ಎಂಬ ಪತ್ರಕರ್ತರ ಪ್ರಶ್ನೆಗೆ ಎಲ್ಲಾ ಮಹಿಳೆಯರಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ಉಚಿತ ಪ್ರಯಾಣದ ವಿವರವನ್ನ ಮುಖ್ಯಮಂತ್ರಿ ನೀಡ್ತಾ ಇದ್ರು. ಆಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಸರ್ ಹಂಗೆ ಹೇಳ್ಬೇಡಿ, ರಾಜಹಂಸ ಬಸ್ಗಳು ಸ್ಲೀಪರ್ ಬಸ್ಗಳಲ್ಲೆಲ್ಲ ನೀವು ಫ್ರೀ ಕೊಟ್ರೆ ಎಲ್ಲ ಜನ ಅದಕ್ಕೆ ನುಗ್ಬಿಡ್ತಾರೆ ಅಂತ. ಏ ಗೊತ್ತಲ್ಲ ಅವ್ರ ಸ್ಟೈಲಲ್ಲಿ, ಏ ಹೋಗ್ಲಿ ಬಿಡಯ್ಯ ಪಾಪ ಹೋಗ್ಲಿ ಬಿಡಯ್ಯ ಅಂತ. ಇವಾಗ ಏನ್ ಹೇಳ್ತಾ ಇದ್ದೀರಾ ಈಗ? ನಿಮ್ಮ ನಿಲುವಳಿ ಸೂಚನೆ ಎಲ್ಲ ಸಾರಾಂಶ ತಾವು ಇವತ್ತು ಹೇಳಿದಿರಿ. ನಿಮ್ಮ ನಿಲುವಳಿ ಏನಿದೆ, ಈ ಗ್ಯಾರಂಟಿ ಸ್ಕೀಮ್ ಸರಿಯಾಗಿ ಇವತ್ತು ಅನುಷ್ಠಾನ ಆಗುತ್ತಿಲ್ಲ ಎಂಬ ವಿಚಾರಗಳು ನಿಮಗೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಈಗ ನೋಡಿ ನೋಡಿ, ಇದರಲ್ಲಿ ಕೂಡ ನೀವೇ ಹೇಳಿದ್ರಿ 15 ನಿಮಿಷ ಟೈಮ್ ಅಲ್ಲ, ಅದೇ ಸಬ್ಜೆಕ್ಟ್ ಅಷ್ಟೇ ಅಲ್ಲ, 5 ಗ್ಯಾರಂಟಿಗಳ ಅನುಷ್ಠಾನ ಬಗ್ಗೆ ಮಾತ್ರ ಅಲ್ವಾ ನೀವು ಇಡೀ ಚರ್ಚೆ ಮಾಡ್ಲಿಕ್ಕೆ ಆಗ್ತದ? ನೀವು ಮಂಡಿಸಿ ಮಾತ್ರ ಇದರಲ್ಲಿ ಒಂದು ಗ್ಯಾರಂಟಿಗೆ ನೀವು ಒಪ್ಪಿಗೆ ಮಾಡ್ಬಿಟ್ರೆ ಇರುವುದೇ ಬಸ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಅವಕಾಶ ಕೊಡಿ. ಆಯ್ತು, ಬೇಗ ಈಗ ಅವ್ರಿಗೆ ಮಂಡಿಸ್ ಅವ್ರಿಗೆ ಆಯ್ತು, ತಾಮೇಶ್ ಮಾಡ್ಬೇಡ, 2 ನಿಮಿಷ ಮಾತಾಡ್ಲಿ. ಆಯ್ತು, ಚರ್ಚೆ ಮಾಡುವ ಮಾತಾಡಿ, ಅವಕಾಶ ಕೊಡಿ. ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ವಿಚಾರ ಇವ್ರ ಹತ್ರ ವಿಚಾರ ಇವತ್ತು ಎಲ್ಲ ಕಡೆ ಬಸ್ಗಳು ಏನು ಬಸ್ಗಳು ಇದೆ ಇವ್ರು ವಿವರವಾಗಿ ಹೇಳ್ಕೊಂಡು ಹೋದ್ರೆ ಆಯ್ತು. ಸರಿಯಲ್ಲ ಅಧ್ಯಕ್ಷರೇ, ಆಯ್ತು, ನೀವು ಕೂತ್ಕೊಂಡಿದ್ದಾರೆ. ಸರ್ಕಾರ ಕೇಳಬೇಕು ರೀ, ಸರ್ಕಾರ ಕೇಳಬೇಕು. ಸವನ್ ಅವರೇ, ವಿವರವಾಗಿ ಕೇಳ್ರಿ. ಆಯ್ತು, ಮತ್ತೆ ಮಾತಾಡ, ಚರ್ಚೆ ಮಾಡ್ಲಿಕ್ಕೆಲ್ಲ ಅವಕಾಶಗಳಿದೆ. ಕೊಟ್ಟು ಎಷ್ಟು ಹಿಡಿಯುತ್ತಿದ್ದಾರೆ ಅಂತ ಹೇಳಿ. ಸನ್ಮಾನ್ಯ